ಕರ್ತನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ಆವರ್ತಿ ಈ ಮಾಧ್ಯಮದ ಮೂಲಕ ನಿಮ್ಮೆಲ್ಲರನ್ನ ಸಂಧಿಸುವ ಹಾಗೆ ದೇವರು ಕೊಟ್ಟಂಥ ಕೃಪೆಗಾಗಿ ದೇವರಿಗೆ ಸ್ತೋತ್ರ ಮಾಡುತ್ತೇನೆ. 74ನೇ ವರ್ಷದ ಸ್ವಾತಂತ್ರ್ಯ ದಿನದ ಶುಭಾಶಯಗಳನ್ನು ಈ ಮೂಲಕ ನಾವು ನಿಮಗೆ ತಿಳಿಸುವುದಕ್ಕಾಗಿ ನಾವು ಇಷ್ಟಪಡುತ್ತೇವೆ. ಮುಂದೆ ಮಾಡುವಂಥ ಎಲ್ಲ ಸೇವೆಗಳನ್ನು ದೇವರ ಕೈಗಳಲ್ಲಿ ಕೊಟ್ಟು ಅದರ ಒಂದು ಆಶೀರ್ವಾದಕ್ಕೋಸ್ಕರವಾಗಿ ಈ ಸಮಯದಲ್ಲಿ ನಾವು ಪ್ರಾರ್ಥನೆ ಮಾಡುವುದಕ್ಕಾಗಿ ಹೋಗೋಣ. ಕಣ್ಣುಗಳನ್ನು ಮುಚ್ಚೋಣ, ಪ್ರಾರ್ಥನೆ ಮಾಡೋಣ. ಪರಿಶುದ್ಧನಾದ ನಮ್ಮ ದೇವರೇ, ಮತ್ತೊಂದು ಆವರ್ತಿ ನಾವು ನಿಮಗೆ ಸ್ತೋತ್ರಗಳನ್ನು ಸಲ್ಲಿಸ್ತೇವೆ ಸ್ವಾಮಿ. ನಿಮ್ಮ ಮುಖವನ್ನು ನಾವು ನೋಡುತ್ತೇವೆ, ನಿಮ್ಮ ಮುಖವನ್ನು ನೋಡಿದವರೆಲ್ಲರೂ ಪ್ರಕಾಶವನ್ನು ಹೊಂದಿದರು, ಅವರ ಮುಖವು ಲಜ್ಜೆಯಿಂದ ಕೆಡುವುದೇ ಇಲ್ಲ ಎಂದು ನಿಮ್ಮ ವಾಕ್ಯವು ಹೇಳುವ ಹಾಗೆ ನಿಮ್ಮ ಮುಖವನ್ನು ನೋಡುತ್ತಾ ನಾವು ಪ್ರಾರ್ಥನೆ ಮಾಡುತ್ತಾ ಇದ್ದೇವೆ. ಕರ್ತನೆ, ಈ ದಿನದ ಈ ಒಂದು ಸೇವೆಯನ್ನು ನಿಮ್ಮ ಕೈಗಳಲ್ಲಿ ಕೊಟ್ಟು ನಾವು ಪ್ರಾರ್ಥಿಸುತ್ತೇವೆ ಸ್ವಾಮಿ. ವಿಶೇಷವಾಗಿ ಈ ದಿನದಂದು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಲಭಿಸಿದಂಥ ದಿನವಾಗಿರುವುದರಿಂದ ಈ ದಿನಕ್ಕಾಗಿ ನಾವು ಸ್ತೋತ್ರ ಹೇಳುತ್ತೇವೆ. ನಮ್ಮ ದೇಶಕ್ಕೆ ಕೊಟ್ಟಂಥ ಬಿಡುಗಡೆಗಾಗಿ, ಕರ್ತನೆ ಕೊಟ್ಟಂಥ ಸ್ವಾತಂತ್ರ್ಯಕ್ಕಾಗಿ ನಾವು ಸ್ತೋತ್ರ ಹೇಳುತ್ತೇವೆ. ಕರ್ತನೆ, ಈ ದಿನವನ್ನು ನೆನೆಸುತ್ತಾ ನಿಮಗೆ ಸ್ತೋತ್ರಗಳನ್ನು ಹೇಳಿ ಹಾಡುಗಳನ್ನು ಹಾಡುತ್ತಾ ಪ್ರಾರ್ಥನೆಗಳನ್ನು ಮಾಡುತ್ತಾ ಕರ್ತನೆ ಸಂದೇಶವನ್ನು ಕೇಳುವಾಗ ಎಲ್ಲದರಲ್ಲೂ ನಿಮ್ಮ ಪ್ರಸನ್ನತೆ ಇಳಿದು ಬರಲಿ ಕರ್ತನೆ, ಎಲ್ಲದರಲ್ಲೂ ನಿಮ್ಮ ಮಹಿಮೆ ಇಳಿದು ಬರಲಿ ಎಂದು ನಾವು ಪ್ರಾರ್ಥಿಸುತ್ತೇವೆ ಸ್ವಾಮಿ. ಈ ಒಂದು ಮಾಧ್ಯಮದ ಸೇವೆ ಕರ್ತನೆ, ಇದನ್ನು ಯಾರೆಲ್ಲ ವೀಕ್ಷಿಸುತ್ತಾ ಇದ್ದಾರೋ ವೀಕ್ಷಿಸುವಂಥ ಪ್ರತಿಯೊಬ್ಬರನ್ನು, ಪ್ರತಿಯೊಂದು ಕುಟುಂಬಗಳನ್ನು ಆಶೀರ್ವಾದ ಮಾಡು ಎಂದು ನಾವು ಪ್ರಾರ್ಥಿಸುತ್ತೇವೆ ಸ್ವಾಮಿ. ಸೇವೆ ಮಾಡುವಂಥ ಒಬ್ಬೊಬ್ಬ ದೇವ ದಾಸರುಗಳನ್ನು ಕರ್ತನೆ, ವೇದಿಕೆಯಲ್ಲಾಗಿರುವಂಥ ಎಲ್ಲ ನಿನ್ನ ದಾಸರುಗಳನ್ನು ಬಲಪಡಿಸು, ಶಕ್ತಿಗರಿಸು, ಅವರನ್ನ ಅಭಿಷೇಕ ಮಾಡಿ ಉಪಯೋಗಿಸು ಎಂದು ನಾವು ಪ್ರಾರ್ಥಿಸುತ್ತೇವೆ. ಹಾಗೆ ಮಾಡಿದ್ದಕ್ಕಾಗಿ ಸ್ತೋತ್ರ. ನಿಮ್ಮ ಮುಂದೆ ನಮ್ಮನ್ನೇ ನಾವು ತಗ್ಗಿಸಿಕೊಳ್ಳುತ್ತೇವೆ. ಪರಿಶುದ್ಧಾತ್ಮನಾದ ದೇವರೇ, ನಿಮ್ಮನ್ನು ನಾವು ಸ್ವಾಗತ ಮಾಡುತ್ತೇವೆ. ಆರಂಭಿಸುವಂತೆ ನಿಮಿಷದಿಂದ ಅಂತ್ಯದವರೆಗೂ ನಿಮ್ಮ ಪ್ರಸನ್ನತೆಯಲ್ಲಿ, ನಿಮ್ಮ ಸಾನ್ನಿಧ್ಯದಲ್ಲಿ ನಡೆಸಿಕೊಡು ಸ್ವಾಮಿ. ಸಕಲ ಮಹಿಮೆ ನಿಮಗುಂಟಾಗಲಿ. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೆನ್. ಯೇಸುವೇ, ನಿನ್ನ ಧರುಷಣಕ್ಕಾಗಿ ಬರುವೆ ಸನ್ನಿಧಿಗೆ, ಆರಾಧನೆ ಸ್ತುತಿ ಸ್ತೋತ್ರವು ದೇವನೆ ಸಲ್ಲಿಸುವೆ. ಆರಾಧನೆ ಸ್ತುತಿ ಸ್ತೋತ್ರವು ದೇವನೆ ಸಲ್ಲಿಸುವೆ. ಆರಾಧನೆ 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 ಪ್ರಿಯ ಯೇಸು ರಾಜನಿಗೆ ಪವಿತ್ರಾತ್ಮ ದೇವರಿಗೆ ಪ್ರಿಯ ಯೇಸು ರಾಜನಿಗೆ ಪವಿತ್ರಾತ್ಮ ದೇವರಿಗೆ ಶುಭ ಸಂದೇಶ ಭಾರವೊಂದೇ ನನ್ನ ಮೇಲಿನ ಹೊರೆಯಾಗಿರಲಿ. ಶುಭ ಸಂದೇಶ ಒಂದೇ ನನ್ನ ಮೇಲಿನ ಹೊರೆಯಾಗಿರಲಿ. ನನ್ನ ನಾಡ ಮೂಲೆ ಮೂಲೆಗೂ ನಿನ್ನ
ನಾಮ ಕೇಳಿಸಲಿ ಯೇಶುವೆ ನನ್ನ ನಾಡ ಮೂಲೆಗೂ ನಿನ್ನ ನಾಮ ಕೇಳಿಸಲಿ ನಿನ್ನ ಆಸೆ ಭಯಕ್ಕೆಯಲ್ಲ ನನ್ನ ಹೃದಯದ ಬಡಿತವಾಗಲಿ ನಿನ್ನ ಆಸೆ ಭಯಕ್ಕೆಯಲ್ಲ ನನ್ನ ಹೃದಯದ ಬಡಿತವಾಗಲಿ ನನ್ನ ಜೀವ ಕಾಲವೆಲ್ಲ ಜಪವೀರ ನಂತೆ ಇರಲಿ ನನ್ನ ಜೀವ ಕಾಲವೆಲ್ಲ ಜಪವೀರ ನಂತೆ ಇರಲಿ ಆರಾಧನೆ 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 ರಾಜನಿಗೆ ಪವಿತ್ರಾತ್ಮ ದೇವರಿಗೆ ಪ್ರಿಯ ಯೇಸು ರಾಜನಿಗೆ ಪವಿತ್ರಾತ್ಮ ದೇವರಿಗೆ ಪ್ರಾರ್ಥನೆ ಮಾಡೋಣ. ಭೂಪರಲೋಕವನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದ ದೇವರೇ, ನಿತ್ಯನಾದ ತಂದೆಯ ರಾಜಾದಿ ರಾಜನಾಗಿರುವ ಆತನೇ, ಶುಭ ಸಂದರ್ಭದಲ್ಲಿ ಸ್ವಾಮಿ ಪ್ರತ್ಯೇಕವಾಗಿ ನಾವು ಭಾರತ ದೇಶಕ್ಕಾಗಿ ನಾವು ಪ್ರಾರ್ಥನೆ ಮಾಡುತ್ತೇವೆ. ಹೌದು ಸ್ವಾಮಿ, ನಿನ್ನ ನಾಮದಲ್ಲಿ ಕರ್ತನಿಗೂ 1 ತಿಮೊಥೆ 2:1 ಹೇಳ್ಪಟ್ಟ ಪ್ರಕಾರ ಸ್ವಾಮಿ, ದೇಶದಲ್ಲಿ ಆಗಿರತಕ್ಕಂಥ ಎಲ್ಲ ರಾಜ್ಯದ ಅಧಿಕಾರಿಗಳಿಗಾಗಿ ನಾವು ಪ್ರಾರ್ಥನೆ ಮಾಡ್ತಿದ್ದೇವೆ. ದೇಶವನ್ನು ಆಳ್ವಿಕೆ ಮಾಡತಕ್ಕಂಥ ಪ್ರತಿಯೊಬ್ಬರಿಗಾಗಿ ನಾವು ಸ್ತೋತ್ರ ಮಾಡಿ ಪ್ರಾರ್ಥನೆ ಮಾಡುವಾಗ ಪ್ರತಿಯೊಬ್ಬರನ್ನ ದೇವ ನಿನ್ನ ಜ್ಞಾನದಲ್ಲಿ, ನಿನ್ನ ವಿವೇಕದಲ್ಲಿ, ನಿನ್ನ ತಿಳುವಳಿಕೆ ನಡೆಸಿಕೊಡಬೇಕೆಂದು ಪ್ರಾರ್ಥನೆ ಮಾಡುತ್ತೇವೆ ಸ್ವಾಮಿ. ಒಂದು ಸಮಾಧಾನದ ಆಳ್ವಿಕೆಗಾಗಿ, ಒಂದು ಅಂಜಿನೇತ್ಯ ಆಳ್ವಿಕೆಗಾಗಿ ಕರ್ತನೇ ಎಲ್ಲರನ್ನ ಸ್ವಾಮಿ ಕರ್ತನೆ ಪ್ರೀತಿಯಿಂದ ಕರ್ತನೆ ಗೌರವಯುತವಾಗಿ ಸ್ವಾಮಿ ಒಬ್ಬೊಬ್ಬರನ್ನ ಸ್ವಾಮಿ ಏಸಪ್ಪ ನಮ್ಮ ದೇಶದಲ್ಲಿ ಕರ್ತನೆ ಎಲ್ಲರನ್ನ ಕರ್ತನೆ ಸಮಾನತೆ ನಡೆಸಿಕೊಂಡು ಹೋಗುವುದಕ್ಕೋಸ್ಕರ ಪ್ರಾರ್ಥನೆ ಮಾಡುವಾಗ ನೀನು ಆಳ್ವಿಕೆ ಮಾಡು ಪರಿಶುದ್ಧಾತ್ಮನೇ, ನಿನ್ನ ಆಳ್ವಿಕೆ ಒಬ್ಬೊಬ್ಬರಲ್ಲಿ ಬರಲಿ ಎಂದು ನಾವು ಪ್ರಾರ್ಥನೆ ಮಾಡ್ತೇವೆ ಕರ್ತನೆ. ನಾವು ಪ್ರಧಾನಮಂತ್ರಿಗಾಗಿ ನಾವು ಪ್ರಾರ್ಥಿಸುತ್ತೇವೆ ಕರ್ತನೆ, ರಾಷ್ಟ್ರಪತಿಗಾಗಿ ನಾವು ಪ್ರಾರ್ಥನೆ ಮಾಡುತ್ತೇವೆ, 29 ರಾಜ್ಯದ ಮುಖ್ಯಮಂತ್ರಿಗಳಿಗಾಗಿ ನಾವು ಪ್ರಾರ್ಥನೆ ಮಾಡುತ್ತೇವೆ ಸ್ವಾಮಿ, ಎಲ್ಲ ಸಚಿವರುಗಳಿಗಾಗಿ ನಾವು ಪ್ರಾರ್ಥನೆ ಮಾಡುತ್ತೇವೆ ಕರ್ತನೆ, ಎಲ್ಲ MLAಗಳಿಗಾಗಿ ನಾವು ಪ್ರಾರ್ಥನೆ ಮಾಡ್ತೇವೆ ಸ್ವಾಮಿ. ಏಸಪ್ಪ 11 ಹಳ್ಳಿ, ತಾಲೂಕು, ಜಿಲ್ಲೆ, ರಾಜ್ಯದಲ್ಲಿರತಕ್ಕಂಥ ಸ್ವಾಮಿ, ದೇಶದಲ್ಲಾಗಿರತಕ್ಕಂಥ ಎಲ್ಲ ಅಧಿಕಾರಿಗಳಿಗಾಗಿ ನಾವು ಪ್ರಾರ್ಥನೆ ಮಾಡ್ತಿದ್ದೇವೆ ಕರ್ತನೆ. ನಿನ್ನ ಕರುಣೆಯ ಕರ ಚಲಿಸಲಿ ಸ್ವಾಮಿ, ಒಬ್ಬೊಬ್ಬರು ಭಯಭಕ್ತಿ ಉಳ್ಳವರಾಗಿ ದೇವರೇ ನಿನ್ನ ಆಜ್ಞೆಗಳನ್ನು ಕೈಗೊಂಡು ನೀಡೋದು ಕರ್ತನೆ, ನಿನ್ನ ಚಿತ್ತಾನುಸಾರ ಆಳ್ವಿಕೆ ಮಾಡತಕ್ಕಂಥ ಒಬ್ಬೊಬ್ಬರನ್ನ ಎಚ್ಚರಿಸಬೇಕೆಂದು ಪ್ರಾರ್ಥನೆ ಮಾಡ್ತೇವೆ ಸ್ವಾಮಿ. ನಮ್ಮ ದೇಶದಲ್ಲಿ ಕರ್ತನೆ ಸತ್ಯ, ನ್ಯಾಯ, ನೀತಿ, ಧರ್ಮ, ಪ್ರೀತಿ, ಶಾಂತಿ, ಸಮಾಧಾನ ಇವುಗಳನ್ನು ಅಳವಡಿಸಿಕೊಂಡು ಕರ್ತನೆ ಇನ್ನೂ ಉತ್ತಮ ರೀತಿಯಲ್ಲಿ ಅಭಿವೃದ್ಧಿಯಾಗತಕ್ಕಂತೆ, ಇನ್ನೂ ಉನ್ನತ ರೀತಿಯಲ್ಲಿ ಬೆಳೆದು ಬರತಕ್ಕಂತೆ ನಮ್ಮ ದೇಶವನ್ನು ಆಶೀರ್ವಾದ ಮಾಡಬೇಕೆಂದು ನಾವು ಪ್ರಾರ್ಥಿಸುತ್ತಿದ್ದೇವೆ ಕರ್ತನೆ. ಅದಕ್ಕೆ ವಿರುದ್ಧವಾಗಿ ಕ್ರಿಯೆ ಮಾಡತಕ್ಕಂಥ ಎಲ್ಲ ಮಾನಸಿಕವಾದ ಬುದ್ಧಿಗಳನ್ನು ಕರ್ತನೆ, ಎಲ್ಲ ಕುತಂತ್ರಗಳನ್ನು, ಎಲ್ಲ ದುಷ್ಟನ ಕ್ರಿಯೆಗಳನ್ನು ಯೇಸು ಕ್ರಿಸ್ತನ ಅಧಿಕಾರವುಳ್ಳ ನಾಮದಲ್ಲಿ ಪ್ರಾರ್ಥನೆ ಮಾಡಿ ಅವುಗಳ ಮೇಲೆ ಜಯ ಕೇಳುತ್ತಿದ್ದೇವೆ ಕರ್ತನೆ, ಜಯ ಕೇಳುತ್ತಿದ್ದೇವೆ ಸ್ವಾಮಿ.
ಆಗ ನೀನು ಮಾಡಿದಕ್ಕಾಗಿ ಸ್ತೋತ್ರ ನಮ್ಮ ದೇಶದಲ್ಲಿ ದೇವರೇ ನಿನ್ನ ಆಳ್ವಿಕೆಯನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಎಲ್ಲ ಅಧಿಕಾರಿಗಳಿಗೆ ದೇವರೇ ನಿನ್ನ ಜ್ಞಾನವನ್ನ ನಿನ್ನ ವಿವೇಕವನ್ನ ನಿನ್ನ ತಿಳುವಳಿಕೆಯನ್ನು ಕೊಟ್ಟು ನಡೆಸಿದ್ದಕ್ಕಾಗಿ ನಿನಗೆ ಸ್ತೋತ್ರ ಮಾಡುತ್ತೇನೆ ಕರ್ತನೆ ಯೇಸುಕ್ರಿಸ್ತನ ನಾಮದಲ್ಲಿ ತಂದೆಯೇ ಆಮೆನ್ 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 ನನ್ನ ಜೀವ ಮಾನವೆಲ್ಲ ದುಡಿಯುವೆ ನಿನಗಾಗಿಯೇ ನನ್ನ ಜೀವ ಮಾನವೆಲ್ಲ ದುಡಿಯುವೆ ನಿನಗಾಗಿಯೇ ಕರೆದಿರುವೆ ನಿನ್ನ ಸೇವೆಗೆ ನಮ್ಮನ್ನು ಕರೆದಿರುವೆ ನಿನ್ನ ಸೇವೆಗೆ ಅದನ್ನು ನ ಮರೆಯುವೆನೋ ಅದನ್ನು ನ ಮರೆಯುವೆನೋ ಯಜಮಾನನೆ ಯಜಮಾನನೆ ನನ್ನೇಸು ರಾಜನೆ ಯಜಮಾನನೆ ಯಜಮಾನನೆ ನನ್ನೇಸು ರಾಜನೆ ನನ್ನೇಸು ರಾಜನೆ ನನ್ನೇಸು ರಾಜನೆ ಈ ಶುಭ ಸಂದರ್ಭದಲ್ಲಿ ಭಾರತ ದೇಶ 24ನೇ ಸುತ್ತದ ದಿನಾಚರಣೆಯನ್ನು ನೆನಪು ಮಾಡಿಕೊಳ್ಳತಕ್ಕಂಥ ಶುಭ ದಿನದಲ್ಲಿ ಬಹಳ ಸಂತೋಷವುಳ್ಳ ಸಮಯ ಇದಾಗಿದೆ. ಆಗಸ್ಟ್ 15, 1947 ನಮಗೆ ಸ್ವತಂತ್ರ ದೊರಕಿದಂಥ ಸಂದರ್ಭ. ಅದರ ಹಿಂದೆ ನೋಡುವಾಗ ನಮ್ಮ ಮಹಾತ್ಮ ಗಾಂಧೀಜಿಯವರು ಇದ್ದಂಥ ಕಾಲಘಟ್ಟದಲ್ಲಿ ಅನೇಕರು ಇದಕ್ಕೋಸ್ಕರ ಬೆಲೆ ತೆತ್ತಿದ್ರು, ಪ್ರಯಾಸಪಟ್ಟರು, ರಕ್ತ ಸುರಿಸಿದ್ರು, ಪ್ರಾಣವನ್ನು ಕೊಟ್ಟರು, ಅನೇಕ ರೀತಿಯಲ್ಲಿ ಹೋರಾಟಗಳನ್ನು ಮಾಡಿದ್ರು. ಅದರ ಆಶೀರ್ವಾದ ಇವತ್ತು ನಮ್ಮ ಭಾರತ ದೇಶದ 29 ರಾಜ್ಯಗಳು ಕೂಡ ಇವತ್ತು ಅದರಲ್ಲಿ ಸ್ವತಂತ್ರವಾಗಿ ಜೀವಿಸಲಿಕ್ಕೆ ಅವರು ತೆತ್ತಲ್ಪಟ್ಟಂಥ ಆ ಒಂದು ವಿಶೇಷವಾದ ತ್ಯಾಗವನ್ನು, ಶ್ರಮವನ್ನು ನಾವಿವತ್ತು ನೆನಪಿಸ್ಕೊಳ್ಳೋದು ಬಹಳ ಮುಖ್ಯವಾದದ್ದು. ಸೊ ಅದರ ಸಂಗಡ ನಾವು ಸಭೆಯಾಗಿ ನಮ್ಮ ವಿಕ್ಟ್ರಿಯಜಿ ಸಭೆಯಲ್ಲಿ ಸಭೆಯಾಗಿ ನಾವು ಪ್ರತಿ ದಿವಸ ಪ್ರಾರ್ಥನೆ ಮಾಡತಕ್ಕಂತೆ ನಮ್ಮ ಹಿರಿಯ ಬೋಧಕರು ನಮ್ಮನ್ನು ಆ ಮಾರ್ಗದಲ್ಲಿ ನಡೆಸಿದ್ದಾರೆ. ಹಾಗಾಗಿ ನಾವು ಪ್ರತಿ ದಿವಸ ನಮ್ಮ ಪ್ರತಿಯೊಂದು ರಾಜ್ಯಗಳನ್ನು ನೆನಪು ಮಾಡಿ ನಾವು ಪ್ರಾರ್ಥನೆ ಮಾಡಿಕೊಳ್ಳತಕ್ಕಂಥ ದಿನಗಳಿರುವಂಥದ್ದಾಗಿದೆ. ಅದರಲ್ಲಿ ವಿಶೇಷವಾಗಿ ನಾವು ನಮ್ಮ ಭಾರತ ದೇಶದ 29 ರಾಜ್ಯಗಳಲ್ಲಿ ಅಸ್ಸಾಂ, ಅರುಣಾಚಲ ಪ್ರದೇಶ್, ಉತ್ತರ ಪ್ರದೇಶ್, ಉತ್ತರಾಖಂಡ, ಒಡಿಶಾ, ಈ ಎಲ್ಲ ರಾಜ್ಯಗಳನ್ನು ನಾವು ನೆನಪು ಮಾಡಿಕೊಳ್ಳುತ್ತೇವೆ. ಅಲ್ಲಿನ ಜನ, ಅಲ್ಲಿನ ಪ್ರತಿಯೊಂದು ಬೆಳವಣಿಗೆಗಳು, ಅಲ್ಲಿನ ಆಶೀರ್ವಾದಗಳಿಗೋಸ್ಕರ ಪ್ರಾರ್ಥನೆ ಮಾಡತಕ್ಕಂಥ ದಿನಗಳುಂಟು. ಅದರ ಸಂಗಡ ನಮ್ಮ ಕರ್ನಾಟಕ, ಕೇರಳ, ಗೋವಾ, ಗುಜರಾತ್, ಹಾಗೆ ಛತ್ತೀಸ್ಗಢ, ಜಮ್ಮು ಕಾಶ್ಮೀರ್, ಜಾರ್ಖಂಡ್, ಹಾಗೆ ನಾಗಾಲ್ಯಾಂಡ್, ತ್ರಿಪುರ, ತೆಲಂಗಾಣ, ತಮಿಳುನಾಡು, ಈ ಎಲ್ಲ ರಾಜ್ಯಗಳನ್ನು ಬಹಳ ಆಶೀರ್ವಿಸಲ್ಪಟ್ಟಂಥ ರಾಜ್ಯಗಳಾಗಿದೆ. ನಾವೆಲ್ಲರೂ ಸಹಿತ ನಮ್ಮ ರಾಜ್ಯಗಳನ್ನು ಗೌರವಿಸಬೇಕು, ಪ್ರೀತಿಸಬೇಕು, ಅದರ ಸಂಗಡ ಪ್ರಾರ್ಥಿಸಬೇಕೆನ್ನತಕ್ಕಂಥ ಒಂದು ಆತ್ಮಭಾರ ನಮ್ಮ ಸಭೆಯಲ್ಲಾಗಿರುವುದಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಮಾಡುವನಾಗಿದ್ದೇನೆ. ಅದರ ಸಂಗಡ ಮಾತ್ರವಲ್ಲ, ಪಂಜಾಬ್, ಪಶ್ಚಿಮ ಬಂಗಾಳ, ಹಾಗೆ ಬಿಹಾರ್, ಮಧ್ಯಪ್ರದೇಶ್, ಮಹಾರಾಷ್ಟ್ರ, ಮಣಿಪುರ್, ಮಿಜೋರಾಂ, ಈ ಎಲ್ಲ ರಾಷ್ಟ್ರಗಳಲ್ಲೂ, ಎಲ್ಲ ರಾಜ್ಯಗಳಲ್ಲೂ ಕೂಡ ಒಂದು ವಿಶೇಷವಾದ ಬೆಳವಣಿಗೆಗಳು, ಶಾಂತಿ ಸಮಾಧಾನ ಕಾಣಬೇಕು, ಸಮೃದ್ಧಿಯನ್ನು ಕಾಣಬೇಕು, ಇದು ನಮ್ಮ ಒಂದು ನಿರೀಕ್ಷೆಯಾಗಿದೆ, ಪ್ರಾರ್ಥನೆಯಾಗಿದೆ. ಅದರ ಸಂಗಡ ಮಾತ್ರವಲ್ಲ, ರಾಜಸ್ಥಾನ್, ಸಿಕ್ಕಿಂ, ಸೀಮಾಂಧ್ರ, ಹರಿಯಾಣ, ಹಾಗೆ ಹಿಮಾಚಲ ಪ್ರದೇಶ್, ಈ 29 ರಾಜ್ಯಗಳು ನಿಜವಾಗಿ ಇದೊಂದು ದೊಡ್ಡ ಸೌಭಾಗ್ಯ. ಭಾರತ ದೇಶದಲ್ಲಿ 29 ರಾಜ್ಯಗಳ ಸಂಗಡ 135 ಕೋಟಿ ಜನಸಂಖ್ಯೆ ಕೂಡಲ್ಪಟ್ಟಂಥ ಈ ದೇಶ ಭಾಳ
ಆಶೀರ್ವಿಸಲ್ಪಟ್ಟಂಥ ದೇಶ, ಒಂದು ಉತ್ತಮವಾದ ಕಲ್ಚರ್, ಇಲ್ಲಿನ ಸಂಸ್ಕೃತಿ ಬಹಳ ಶ್ರೇಷ್ಠವಾದದ್ದು, ಅಮೂಲ್ಯವಾದದ್ದು, ಉತ್ತಮವಾದದ್ದು. ಆದ್ದರಿಂದ ನಿಜವಾಗಿಯೂ ಭಾರತ ದೇಶದಲ್ಲಿ ಆಗಿರತಕ್ಕಂಥ ನಾವು ಧನ್ಯರಾಗಿದ್ದೇವೆ. ಈ ದೇಶಕ್ಕಾಗಿ ಪ್ರಾರ್ಥನೆ ಮಾಡೋದು ಕೂಡ ನಮ್ಮ ಜೀವಿತದಲ್ಲಿ ಇದೊಂದು ದೊಡ್ಡ ಸೌಭಾಗ್ಯ ಅಂತ ನಾನು ನೆನೆಸುವನಾಗಿರ್ತೇನೆ. ಹೀಗೆ ಮುಂದಿನ ದಿನಗಳಲ್ಲಿ ನಮ್ಮ ಭಾರತ ದೇಶ ಉತ್ತಮ ರೀತಿಯಲ್ಲಿ ಅಭಿವೃದ್ಧಿಯನ್ನು ಕಾಣಲಿ, ಬೆಳವಣಿಗೆಯನ್ನು ಕಾಣಲಿ, ದೇವರ ರಾಜ್ಯ ಸ್ಥಾಪಿಸಲ್ಪಡಬೇಕು. ನಮ್ಮ ಭಾರತ ದೇಶದಲ್ಲಿ ಸತ್ಯ, ಶಾಂತಿ, ಸಮಾಧಾನ, ಪ್ರೀತಿ, ಅನ್ಯೋನ್ಯತೆ ಇವೆಲ್ಲವೂ ಇನ್ನೂ ಹೆಚ್ಚಾಗಿ ಬೆಳೆದು ಬರಲಿ ಅಂತ ನಾವು ಈ ಸಂದರ್ಭದಲ್ಲಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ದೇವರು ತಾನೇ ಭಾರತ ದೇಶವನ್ನು ಆಶೀರ್ವಾದ ಮಾಡಲಿ. ಭಾರತ ದೇಶದಲ್ಲಿ ಇನ್ನೂ ಕೆಲವು ಕಡೆ ಆಳ್ವಿಕೆ ಮಾಡ್ತಾ ಇರತಕ್ಕಂಥ ಮೌಢ್ಯತೆಯ ಕಾರ್ಯಗಳು, ಕತ್ತಲೆಯ ಕಾರ್ಯಗಳು, ಶಾಪದ ಕಾರ್ಯಗಳು, ಇದನ್ನೆಲ್ಲ ಅತಿ ಬೇಗನೆ ದೇವರು ತಾನೇ ಅದನ್ನೆಲ್ಲ ತೊಲಗಿಸಿ ಭಾರತ ದೇಶದಲ್ಲಿ ಬೇಕಾಗಿರತಕ್ಕಂಥ ಸತ್ಯದ ಕಡೆ, ಕತ್ತಲೆಯಲ್ಲಿರೋರನ್ನ ಬೆಳಕಿನ ಕಡೆ, ಅಸತ್ಯದಲ್ಲಿರುವವ್ರನ್ನ ಸತ್ಯದ ಕಡೆ, ಅನೀತಿಯಲ್ಲಿರುವವ್ರನ್ನ ನೀತಿಯ ಕಡೆ, ಅಶುದ್ಧತೆಯಲ್ಲಿರುವ ಶುದ್ಧತೆಯ ಕಡೆ ನಡೆಸತಕ್ಕಂಥ ಜವಾಬ್ದಾರಿ ಈ ಪ್ರಾರ್ಥನೆ ಮೂಲಕ ನಮ್ಮದಾಗಿರುತ್ತೆ. ಆದ್ದರಿಂದ ಈ ಸಂದರ್ಭದಲ್ಲಿ ಪಾಸ್ಟರ್ ಚಂದ್ರಶೇಖರ್ ಅವರು ಪ್ರಾರ್ಥಿಸುವರಾಗಿರ್ತಾರೆ. ನಾವೆಲ್ಲ ಕಣ್ಣುಗಳನ್ನು ಮುಚ್ಚಿ ಅವರ ಸಂಗಡ ಭಾರತ ದೇಶಕ್ಕಾಗಿ ನಾವು ಪ್ರಾರ್ಥನೆ ಮಾಡೋಣ. ನಾವೆಲ್ಲರೂ ಕಣ್ಣುಗಳನ್ನು ಮುಚ್ಚಿ ಹೇಳಲ್ಪಟ್ಟಂಥ ನಮ್ಮ 29 ರಾಜ್ಯಗಳು, ನಮ್ಮ ಭಾರತ ದೇಶ ವೈಭವಪೂರಿತವಾದಂಥ ಒಂದು ದೇಶ. ದೇವರು ನಮ್ಮನ್ನು ನಮ್ಮ ಸ್ವಾತಂತ್ರ್ಯ ದೇಶಕ್ಕೆ 73 ವರ್ಷಗಳು ಸ್ವಾತಂತ್ರ್ಯ ಬಂದು ದೇಶದಲ್ಲಿ ಒಂದು ಸಂತೋಷಕರವಾದಂಥ ವಾತಾವರಣ ಉಂಟು ಮಾಡಿ 74ನೇ ವರ್ಷಕ್ಕೆ ನಾವು ಹೆಜ್ಜೆ ಇಟ್ಟವರಾಗಿದ್ದೇವೆ. ಈ 73 ವರ್ಷ ನಮ್ಮ ಭಾರತ ದೇಶವನ್ನು ಆಶೀರ್ವಾದ ಮಾಡಿದ ಪರಲೋಕದ ದೇವರಿಗೆ ನಾವು ಹೃದಯಪೂರ್ವಕವಾಗಿ ವಂದನೆಗಳನ್ನ ಸಲ್ಲಿಸೋಣ. ಒಂದು ಉನ್ನತವಾದಂಥ ಬಹುರಾಷ್ಟ್ರೀಯ ಭಾಷೆಗಳುಳ್ಳಂಥ ದೇಶ, ರಾಷ್ಟ್ರೀಯ ಪ್ರಾಣಿಗಳು, ರಾಷ್ಟ್ರೀಯ ಪಕ್ಷಿಗಳು, ನಮ್ಮ ದೇಶದ ಲಾಂಛನಗಳು, ನಮ್ಮ ದೇಶವನ್ನು ವೈಭವವಾಗಿ ಪ್ರಪಂಚ ಪೂರ್ತಿಯಾಗಿ ನೋಡತಕ್ಕಂತೆ ಮಾಡಿದಂಥ ನಮ್ಮ ದೇವರಿಗೆ ನಾವು ಸ್ತೋತ್ರ ಮಾಡೋಣ. ಅನೇಕ ಕುಲ ಭಾಷೆಗಳಿಗಾಗಿ ನಾವು ಪ್ರಾರ್ಥನೆ ಮಾಡೋಣ. ಜನಾಂಗಗಳಿಗಾಗಿ ನಾವು ಪ್ರಾರ್ಥಿಸೋಣ. 135 ಕೋಟಿಗಿಂತ ಅಧಿಕವಾದ ಜನಸಂಖ್ಯೆ ಉಳ್ಳಂಥ ನಮ್ಮ ದೇಶಕ್ಕಾಗಿ ನಾವು ಪ್ರಾರ್ಥನೆ ಮಾಡೋಣ. ಪರಿಶುದ್ಧರಾದ ಪ್ರೀತಿಯುಳ್ಳ ಯೇಸು ಸ್ವಾಮಿ, ನಿನ್ನ ನಾಮದಲ್ಲಿ ನಾವು ಪ್ರಾರ್ಥನೆ ಮಾಡ್ತೇವೆ ದೇವರೇ. ನಮ್ಮ ದೇಶವನ್ನು ಕರ್ತನೆ ಅಂದವಾಗಿ ಚಂದವಾಗಿ ನೀನು ಸೃಷ್ಟಿ ಮಾಡಿದೆಯಪ್ಪ. ಈ ಭೂಮಂಡಲದಲ್ಲಿ ಸ್ವಾಮಿ ನಮ್ಮ ದೇಶದಲ್ಲಿ ಒಂದು ವಿಶೇಷವಾದ ಸ್ಥಾನವನ್ನು ಏರ್ಪಡಿಸಿಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಈ ಭಾರತ ದೇಶದಲ್ಲಿ ಹುಟ್ಟಿದಂಥ ನಾವು ಧನ್ಯರಾಗಿದ್ದೇವೆ ಸ್ವಾಮಿ. ನಮ್ಮ ದೇಶವನ್ನು ಕರ್ತನೆ ಕಂಗೊಳಿಸಿದಂಥ ನಿನ್ನ ಕೃಪೆಗಾಗಿ ನಾವು ಸ್ತೋತ್ರ ಮಾಡುವರಾಗಿದ್ದೇವೆ. ನಿನ್ನ ದಾಸನ ಹೇಳಿದಾಗೆ ಕತ್ತಲೆಯನ್ನು ಹೋಗಲಾಡಿಸಿ ಬೆಳಕನ್ನು ಕರ್ತನೆ ದೇಶದಲ್ಲಿ ಸೃಷ್ಟಿಸಿದ್ದಕ್ಕಾಗಿ ನಾವು ಸ್ತೋತ್ರ ಮಾಡ್ತೇವೆ. ನಿನ್ನ ಬೆಳಕು ಕರ್ತನೆ ಕತ್ತಲೆಯೊಳಗಿಂದ ಪ್ರಕಾಶಿಸಲಿ ಎಂದು ಹೇಳಿದ ವಾಕ್ಯದ ಪ್ರಕಾರ ಕತ್ತಲೆಯೊಳಗಿಂದ ಒಂದು ಪ್ರಕಾಶವು ಕರ್ತನೆ ಉಂಟಾಗಿ ನಮ್ಮ ದೇಶವನ್ನು ನೀನು ಆಶೀರ್ವದಿಸಿ ಎಂದು ನಾವು ಪ್ರಾರ್ಥಿಸುತ್ತೇವೆ. ಕರ್ತನೆ ಕಾಶ್ಮೀರಿಂದ ಹಿಡಿದು ಕನ್ಯಾಕುಮಾರಿವರೆಗೂ, ಮಧ್ಯಪ್ರದೇಶದಿಂದ ಹಿಡಿದು ನಾಗಾಲ್ಯಾಂಡಿನವರೆಗೂ ಪ್ರತಿಯೊಂದೊಂದು ಕರ್ತನೆ ಹಾಲೆಲ್ಲಿಯ ರಾಜ್ಯಗಳನ್ನು ಕರ್ತನೆ ನೀನು ಹೆಸರೆಸರಾಗಿ ಆಶೀರ್ವದಿಸಿ ಎಂದು ನಾವು ಪ್ರಾರ್ಥಿಸುತ್ತೇವೆ. ನಮ್ಮ ದೇಶದ ಮೇಲಿನ ಕೃಪಾ ಕಟಾಕ್ಷವು ತುಂಬಿರಲಿ ಎಂದು ನಾವು ಪ್ರಾರ್ಥಿಸುತ್ತೇವೆ. ನಮ್ಮ ದೇಶದ ಮೇಲೆ ನಿನ್ನ ಪ್ರೀತಿ ಇರಲಿ ಎಂದು ನಾವು ಪ್ರಾರ್ಥಿಸುತ್ತೇವೆ. ನಮ್ಮ ದೇಶದ ಮೇಲೆ ನಿನ್ನ ಮಹಿಮೆಯನ್ನು ಅನುಗ್ರಹಿಸು ಎಂದು ನಾವು ಪ್ರಾರ್ಥನೆ ಮಾಡುವವರಾಗಿದ್ದೇವೆ. ಕೀರ್ತನೆಗಾರನು ಹೇಳಿದ ಹಾಗೆ ಯಹೋವನೇ ನಮ್ಮನ್ನು ಪ್ರಸನ್ನ ಮುಖದಿಂದ ನೋಡು ಎಂದು ಹೇಳಿದ ಹಾಗೆ ಕರ್ತನೆ ನಮ್ಮ ದೇಶವನ್ನು ನಮ್ಮನ್ನು ಪ್ರಸನ್ನ ಮುಖದಿಂದ ನೋಡು ಎಂದು ನಾವು ಪ್ರಾರ್ಥನೆ ಮಾಡುವವರಾಗಿದ್ದೇವೆ. ಹೌದು ಕರ್ತನೆ, ನೀನೇ ನಮ್ಮ ದೇಶವನ್ನು ಕಟಾಕ್ಷಿಸು ಕಟಾಕ್ಷಿಸು ಎಂದು ಪ್ರಾರ್ಥನೆ ಮಾಡುವವರಾಗಿದ್ದೇವೆ ಸ್ವಾಮಿ. ಕರ್ತನೆ ಎಡಗೈಗೂ ಬಲಗೈಗೂ ಅಂತರ ತಿಳಿಯದಿರುವಂಥ ಅನೇಕ ಮುಕ್ತರಾದ ದೀನರಾದ ಜನಗಳು ನಮ್ಮ ದೇಶದಲ್ಲಿದ್ದಾರೆ ಸ್ವಾಮಿ. ಅವರೆಲ್ಲರನ್ನ ನೀನು ಆಶೀರ್ವದಿಸು ಎಂದು ನಾವು ಪ್ರಾರ್ಥಿಸುತ್ತೇವೆ. ನಮ್ಮ ದೇಶದ ಕರ್ತನೆ ಆರ್ಥಿಕತೆಯನ್ನು ಉನ್ನತ ಸ್ಥಾನಕ್ಕೆ ಎದ್ದು ನಡೆಸು ಎಂದು ನಾವು ಪ್ರಾರ್ಥಿಸುವವರಾಗಿದ್ದೇವೆ. ನಮ್ಮ ದೇಶದ ಕರ್ತನೆ ಹಾಲೆಲ್ಲುಯ್ಯ ಅನೇಕ ತಂತ್ರಜ್ಞಾನಗಳು, ಹೊಸ ಹೊಸ ತಂತ್ರಜ್ಞಾನಗಳ ಕಡೆಗೆ ಹೆಜ್ಜೆ ಇಡುವಾಗ ಕರ್ತನೆ ಉನ್ನತವಾದ ಸ್ಥಾನಗಳಲ್ಲಿ ಆ ತಂತ್ರಜ್ಞಾನಗಳಲ್ಲಿ ಮುಂದುವರಿಯತಕ್ಕಂತೆ ನಮ್ಮ ದೇಶವನ್ನು ಆಶೀರ್ವದಿಸು ಎಂದು ನಾವು ಪ್ರಾರ್ಥಿಸುತ್ತೇವೆ. ನಮ್ಮ ದೇಶದ ಕರ್ತನೆ ಕೃಷಿಯನ್ನು, ವ್ಯವಸಾಯವನ್ನು ಸಮೃದ್ಧಿಯಾಗಿ ಆಶೀರ್ವದಿಸು ಎಂದು ನಾವು ಪ್ರಾರ್ಥಿಸುತ್ತೇವೆ. ನಮ್ಮ ದೇಶದ ಕರ್ತನೆ ಬೆಳೆಗಳನ್ನು ಸಮೃದ್ಧಿಯಾಗಿ ಆಶೀರ್ವದಿಸು ಎಂದು ನಾವು ಪ್ರಾರ್ಥನೆ ಮಾಡುವವರಾಗಿದ್ದೇವೆ ಸ್ವಾಮಿ. ನಮ್ಮ ದೇಶದ ಪ್ರತಿಯೊಂದೊಂದು ಕರ್ತನೆ ರಾಜ್ಯಗಳ ಮೇಲೆ ನಿನ್ನ ಕೃಪಾ ಕಟಾಕ್ಷವಿಳಿಯಲಿ ಎಂದು ನಾವು ಪ್ರಾರ್ಥಿಸುತ್ತೇವೆ. ಅನೇಕ ಭಾಷೆಗಳು, ಅನೇಕ ಜನಾಂಗಗಳು, ಅನೇಕ ವಿಧವಾದ ಕರ್ತನೆ ಹಾಲೆಲ್ಲುಯ್ಯ ಸಂಸ್ಕೃತಿಯಲ್ಲಿ ಬೆಳೆಯಲ್ಪಟ್ಟ ಇಂಥ ಈ ದೇಶವನ್ನು ನೀನೇ ಸಮೃದ್ಧಿಯಾಗಿ ಆಶೀರ್ವದಿಸು ಎಂದು ನಾವು ಪ್ರಾರ್ಥಿಸುವವರಾಗಿದ್ದೇವೆ. ನಮ್ಮ ದೇಶದ ಮೇಲಿನ ಕೃಪಾ ಕಟಾಕ್ಷವಿರಲಿ ಸ್ವಾಮಿ, ಅನುಗ್ರಹಿಸು ಎಂದು ನಾವು ಪ್ರಾರ್ಥಿಸುತ್ತೇವೆ. ಕೃಪೆಯು, ಶಾಂತಿಯು, ಸತ್ಯವು ನಮ್ಮ ದೇಶದ ಮೇಲೆ ಸದಾಕಾಲ ಇರಲಿ ಎಂದು ಪ್ರಾರ್ಥಿಸುತ್ತೇವೆ. ನಮ್ಮ ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ
ಜಯ ಹೊಂದುತ್ತೇವೆ ಪರಲೋಕದ ನಮ್ಮ ತಂದೆಯೇ ಆಮೆನ್ 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 ದೇವರು ತಾನೇ ನಮ್ಮ ಪ್ರಾರ್ಥನೆಗಳನ್ನು ಕೇಳ್ತಾ ಇದ್ದಾನೆ ಅದಕ್ಕಾಗಿ ದೇವರಿಗೆ ಸ್ತೋತ್ರ ಹೇಳುತ್ತೇನೆ ಈ ನಿಮಿಷದಲ್ಲಿ ಅಲ್ಪ ನಿಮಿಷ ದೇವರ ವಾಕ್ಯದಲ್ಲಿ ನಾವು ಧ್ಯಾನಿಸಿ ನಾವು ಪ್ರಾರ್ಥಿಸಲಿಕ್ಕಾಗಿ ಹೋಗೋಣ ಗಲಾತಿಯ 5:1 ನಮಗೆ ಈ ರೀತಿಯಾಗಿ ಹೇಳುತ್ತದೆ ಕ್ರಿಸ್ತನು ನಮ್ಮನ್ನು ಸ್ವಾತಂತ್ರ್ಯದಲ್ಲಿ ಇರಿಸಬೇಕೆಂದು ನಮಗೆ ಬಿಡುಗಡೆ ಮಾಡಿದನು ಅದರಲ್ಲಿ ಸ್ಥಿರವಾಗಿ ನಿಲ್ಲಿರಿ ದಾಸತ್ವದ ನುಗದಲ್ಲಿ ತಿರುಗಿ ಸಿಕ್ಕಿಕೊಳ್ಳಬೇಡಿರಿ ಎಂಬುದಾಗಿ ದೇವರ ವಾಕ್ಯ ನಮಗೆ ತಿಳಿಸುತ್ತದೆ ಹೌದು ಸ್ವಾತಂತ್ರ್ಯ ದಿನಾಚರಣೆಯನ್ನು ನೆನೆಸಿಕೊಳ್ಳುವಂತ ಈ ದಿನದಲ್ಲಿ ಕ್ರಿಸ್ತನಿಂದ ಉಂಟಾದಂತ ಸ್ವಾತಂತ್ರ್ಯದಲ್ಲಿ ಆನಂದ ಪಡುವಂತ ಸಂತೋಷ ಪಡುವಂತ ಎಲ್ಲ ದೇವರ ಮಕ್ಕಳಿಗಾಗಿ ನಾನು ದೇವರಿಗೆ ನನ್ನ ಸ್ತೋತ್ರವನ್ನು ನಾನು ತಿಳಿಸುವವನಾಗಿರ್ತೇನೆ ಹೌದು ಇವತ್ತು ಸ್ವಾತಂತ್ರ್ಯ ದಿನವನ್ನು ನೆನೆಸಿಕೊಳ್ಳುವಂತ ಈ ಸಮಯದಲ್ಲಿ ನಮಗೆ ಬಾಹ್ಯಕವಾದಂತ ಸ್ವಾತಂತ್ರ್ಯ ದೊರಕಿಸಲ್ಪಟ್ಟಂತ ಈ ಗಳಿಗೆಯಲ್ಲೂ ಸಹ ಆಂತರಿಕವಾದಂತ ಸ್ವಾತಂತ್ರ್ಯ ಲಭಿಸಲ್ಪಡದಂತೆ ಭಾರಪಡುವಂತ ಅನೇಕ ಕೋಟ್ಯಾಂತರ ಜನರುಗಳಿದ್ದಾರೆ ಅವರಿಗೋಸ್ಕರವಾಗಿ ಈ ಪ್ರತಿಯೊಂದು ಕ್ರೈಸ್ತರ ಜವಾಬ್ದಾರಿ ಏನು ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕಾಗಿರುವಂಥದ್ದು ಬಹಳ ಪ್ರಾಮುಖ್ಯತೆ ಉಳ್ಳದ್ದು ಸತ್ಯವೇದ ಗ್ರಂಥದಲ್ಲಿ ನಾವು ಓದಿದಾಗ ನಾವು ಎಸ್ತ್ರಳ ಪುಸ್ತಕ 1:1 ವಚನದಲ್ಲಿ ಹಿಂದೂಸ್ತಾನ್ ಎನ್ನುವಂಥ ಒಂದು ಹೆಸರನ್ನು ನಾವು ಗಮನಿಸುವವರಾಗಿರ್ತವೆ ನಮ್ಮ ಭಾರತದ ಹೆಸರನ್ನು ಅಲ್ಲಿ ಉಲ್ಲೇಖಿಸಲ್ಪಟ್ಟಿರುವುದನ್ನು ನಾವು ಗಮನಿಸಲಿಕ್ಕೆ ಸಾಧ್ಯ ಎಸ್ರಳ ಪುಸ್ತಕವನ್ನು ನಾವು ಗಮನಿಸಿದಾಗ ಪ್ರತಿಯೊಂದು ವಿಶ್ವಾಸಿಗಳು ಅಥವಾ ಕರ್ತನನ್ನು ನಂಬಿರುವಂಥ ಒಂದು ದೇವರ ಮಕ್ಕಳು ಅವರ ದೇಶಕ್ಕಾಗಿ ವಹಿಸಿಕೊಳ್ಳುವಂಥ ಜವಾಬ್ದಾರಿ ಎಂಥದ್ದಾಗಿರಬೇಕು ಎಂಬುದನ್ನು ನಮಗೆ ಚಿತ್ರಿಸಿಕೊಡುವಂಥದ್ದಾಗಿರುತ್ತದೆ ನಾವು ದೇವರ ವಾಕ್ಯದಲ್ಲಿ ನಾವು ಎಸ್ರಳ ಪುಸ್ತಕದಲ್ಲಿ ನಾವು ಓದಿದಾಗ ಹಾಮಾನನು ಎಂದು ಕರೆಯಲ್ಪಡುವಂಥ ಒಂದು ವ್ಯಕ್ತಿ ಆತನು ತನ್ನ ಯಹೂದ್ಯರ ವಿರುದ್ಧವಾಗಿ ಆತನು ಕುತಂತ್ರಗಳನ್ನು ಮಾಡಿ ಆ ಜನರನ್ನು ಸಂಕಟದಲ್ಲೂ ಬಂಧನದಲ್ಲೂ ಮರಣದಲ್ಲೂ ನಾನಾ ವಿಧವಾದಂಥ ಇಕ್ಕಟ್ಟುಗಳಲ್ಲೂ ಸಿಕ್ಕಾಕಿಸುವುದಕ್ಕಾಗಿ ಆತನು ಪ್ರಯತ್ನ ಮಾಡಿ ರಾಜನಿಂದ ಆತನು ಮುದ್ರೆ ಉಂಗರವನ್ನು ತೆಗೆದುಕೊಂಡು ಜನರುಗಳ ವಿರುದ್ಧವಾಗಿ ಜನರಿಗೆ ಸಂಕಷ್ಟಗಳನ್ನು ಉಂಟು ಮಾಡುವುದಕ್ಕಾಗಿ ಆತನ ಆಜ್ಞೆಯನ್ನು ಆತನು ಹೊರಡಿಸುತ್ತಾನೆ ಈ ಸಂದರ್ಭದಲ್ಲಿ ದೇವರ ವಾಕ್ಯದಲ್ಲಿ ಗಮನಿಸುತ್ತವೆ ಅಲ್ಲಿದ್ದಂಥ ಬಹಳ ಜನರು ಅವರು ದುಃಖ ಪಡ್ತಾ ಇದ್ದಾರೆ ವೇದನೆ ಅನುಭವಿಸ್ತಾ ಇದ್ದಾರೆ ಸಂಕಟವನ್ನು ಅನುಭವಿಸ್ತಾ ಇದ್ದಾರೆ ಸೂಷನ್ ಪಟ್ಟಣದಲ್ಲಿ ಒಂದು ದೊಡ್ಡ ತಳಮಳ ಉಂಟಾಯಿತು ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನಾವು ಗಮನಿಸುವವರಾಗಿರ್ತವೆ ಆದರೆ ಸತ್ಯವೇದ ಗ್ರಂಥದಲ್ಲಿ ನಾವು ಓದಿದಾಗ ನಾವು 4:14 ಅದರ 17 ಓದಿದಾಗ ಜನರನ್ನು ಪ್ರತಿನಿಧಿಸಿಕೊಂಡು ಎಸ್ತರಳು ತಾನು ಮಾಡುತ್ತಿರುವಂಥ ನಾವು 5 ಕಾರ್ಯವನ್ನು ನಾವು ಗಮನಿಸುವವರಾಗಿರ್ತವೆ ಅಲ್ಲಿ 1 ನಾವು ಈ ರೀತಿ ಗಮನಿಸ್ತೇವೆ ಆಕೆ ಸುಮ್ಮನಿರಲಿಲ್ಲ 2 ನಾವು ಗಮನಿಸ್ತೇವೆ ಈ ಒಂದು ಕಾಲಕ್ಕಾಗಿಯೇ ದೇವರು ನನ್ನನ್ನು ಉನ್ನತವಾದಂಥ ಸ್ಥಾನಕ್ಕೆ ಏರಿಸಿದನು ಎಂಬುದನ್ನು ಅರಿತವಳಾಗಿದ್ದಳು 3 ಆ ಜನರಿಗೋಸ್ಕರವಾಗಿ ನಾಶವಾಗುವಂಥ ಜನರಿಗಾಗಿ ಒಂದು ಆತ್ಮ ಭಾರವನ್ನು ಆಕೆ ತೆಗೆದುಕೊಂಡವಳಾಗಿದ್ದಳು 4 ಆಕೆ ಉಪವಾಸವಿದ್ದು ಆಕೆ ಪ್ರಾರ್ಥಿಸುವುದಕ್ಕಾಗಿ ತೊಡಗ್ತಾ ಇದ್ದಾಳೆ 5 ನಾವು ಗಮನಿಸಿದಾಗ ಆಕೆ ಅರಸನ ಸನ್ನಿಧಾನದಲ್ಲಿ ಅರಸನ ಒಂದು ಪ್ರಕಾರದಲ್ಲಿ ನಿಲ್ಲುತ್ತಾ ಇರುವುದನ್ನು ನಾವು ಗಮನಿಸಲಿಕ್ಕೆ ಸಾಧ್ಯ ಹೌದು ಪ್ರಿಯ ದೇವರ ಮಕ್ಕಳೇ ಸೈತಾನನು ತಾನು ಶಾಪಗಳಲ್ಲೂ ಮರಣದಲ್ಲೂ ವ್ಯಾಧಿಗಳಲ್ಲೂ ದುಶ್ಚಟಗಳಲ್ಲೂ ದುರ್ಸ್ವಭಾವಗಳಲ್ಲೂ ಜಗಳಗಳಲ್ಲೂ ಕೊಲೆಗಳಲ್ಲೂ ನಾನಾ ವಿಧವಾದಂಥ ಪಾಪದ ಕೃತ್ಯಗಳಲ್ಲಿ ಜನರನ್ನು ನಾಶನದ ಕಡೆ ಎಳೆದುಕೊಂಡು ಹೋಗುತ್ತಾ ಇರಬೇಕಾದರೆ ಭ್ರಷ್ಟಾಚಾರಗಳಲ್ಲಿ ಸುಲಿಗೆಗಳಲ್ಲಿ ಮೋಸಗಳಲ್ಲಿ ವಂಚನೆಗಳಲ್ಲಿ ಜನರ ಜೀವಿತಗಳನ್ನು ಕೊಳ್ಳೆ ಹೊಡೆಯಬೇಕಾದರೆ ಈ ಸ್ವಾತಂತ್ರ್ಯ ದಿನಾಚರಣೆಯನ್ನು ನೆನೆಸಿಕೊಳ್ಳುತ್ತಿರುವಂಥ ಈ ಸಮಯದಲ್ಲಿ ಪ್ರತಿಯೊಂದು ಕ್ರೈಸ್ತರ ಒಂದು ಜವಾಬ್ದಾರಿ ಪ್ರತಿಯೊಂದು ದೇವರ ಮಕ್ಕಳ ಒಂದು ಜವಾಬ್ದಾರಿ ನಾವು ಪ್ರತಿಯೊಬ್ಬರೂ ಸುಮ್ಮನಿರಬಾರದು 2 ಈ ಕಾಲಘಟ್ಟಕ್ಕಾಗಿಯೇ ದೇವರು ನಮ್ಮನ್ನು ರಕ್ಷಣೆಯ ಮಾರ್ಗಕ್ಕೆ ದೇವರು ಕರೆತಂದು ಸತ್ಯವನ್ನು ತಿಳಿದುಕೊಂಡು ನಾವು ನಿಲ್ಲತಕ್ಕಂತೆ ದೇವರು ನಮ್ಮನ್ನು ಉನ್ನತ ಸ್ಥಾನಕ್ಕೆ ಕ್ರಿಸ್ತ ಯೇಸುವಿನೊಂದಿಗೆ ಆತನು ಎಬ್ಬಿಸಿದ್ದಾನೆ ನಾಶವಾಗುವಂಥ ಜನರುಗಳಿಗಾಗಿ ಉಳ್ಳಂಥ ಆತ್ಮ ಭಾರವನ್ನು ನಾವು ತೆಗೆದುಕೊಳ್ಳೋರಾಗಿರಬೇಕು ಅದು ಮಾತ್ರವಲ್ಲ ಅವರಿಗೋಸ್ಕರವಾಗಿ ಉಪವಾಸವಿದ್ದು ನಾವು ಪ್ರಾರ್ಥಿಸುವವರಾಗಿರಬೇಕು ಹಗಲು ರಾತ್ರಿ ನಾವು ದೇವರ ಸಮ್ಮುಖದಲ್ಲಿ ಮೊರೆ ಇಡುವವರಾಗಿರಬೇಕು
ಅಬಕ್ಕುಕ್ಕನ ಒಂದನೆಯ ಅಧ್ಯಾಯದಲ್ಲಿ ಅಬಕ್ಕುಕ್ಕನ ಮೊರೆ ಇಡ್ತಾ ಇದ್ದಾನೆ. ಹಿಂಸೆ ಹಿಂಸೆ ಎಂದು ನಾನು ಕೂಗಿಕೊಳ್ಳುತ್ತಾ ಇದ್ದೇನೆ ದೇವರೇ, ನೀ ನನ್ನ ಶಬ್ದಕ್ಕೆ ಮೊರೆ ಇಡು, ಮೊರೆಗೆ ಕಿವಿಗೊಡು ಎಂಬುದಾಗಿ ನಾವಲ್ಲಿ ಗಮನಿಸುವವರಾಗಿರ್ತವೆ. ಐದನೇದಾಗಿ ನಾವು ಗಮನಿಸುತ್ತೇವೆ, ಪ್ರತಿಯೊಂದು ವಿಶ್ವಾಸಿಗಳು ಯಾವಾಗಲೂ ನಮ್ಮ ಸ್ವಕಾರ್ಯಗಳಿಗಾಗಿ ಮಾತ್ರವೇ ನಾವು ದೇವರ ಮುಂಭಾಗದಲ್ಲಿ ನಿಲ್ಲದಂತೆ, ನಮ್ಮ ಭಾರತದ ಆಶೀರ್ವಾದಕ್ಕಾಗಿ, ನಾಶನದಲ್ಲಿ ಹೋಗುತ್ತಿರುವಂಥ ಜನರ ರಕ್ಷಣೆಗಾಗಿ, ಅವರಿಗಾಗಿ ಕರ್ತನ ಮುಂಭಾಗದಲ್ಲಿ ನಿಂತು ಮಾತನಾಡತಕ್ಕಂಥ ಜವಾಬ್ದಾರಿಯನ್ನು ವಹಿಸಿಕೊಳ್ಳಬೇಕಾಗಿರೋದು ನಮ್ಮ ಪ್ರತಿಯೊಬ್ಬರ ಕರ್ತವ್ಯ. ಈ ಐದು ಸಂಗತಿಗಳನ್ನು ಹೊತ್ತುಕೊಂಡಂಥ ಈ ಎಸ್ತ್ರಳ ಮುಖಾಂತರವಾಗಿ ಒಂಬತ್ತನೆಯ ಅಧ್ಯಾಯದ ಅದರ 22ನೇ ವಚನದಲ್ಲಿ ನಡೆದಂಥ ಒಂದು ಅದ್ಭುತವನ್ನು ನಾವು ಗಮನಿಸಲಿಕ್ಕೆ ಸಾಧ್ಯ. ಅಲ್ಲಿ ನಾವು ಓದ್ತೇವೆ, ಆ ದಿನಗಳಲ್ಲಿ ಯಹೂದ್ಯರಿಗೆ ಶತ್ರುವಿನ ಪೀಡಿಯು ತಪ್ಪಿ ವಿಶ್ರಾಂತಿ ಉಂಟಾಯಿತು. ಆ ತಿಂಗಳಿನ ಸಂತಾಪವು ಪರಿಹಾರವಾಗಿ ಅವರಿಗೆ ಸಂತೋಷ ಉಂಟಾಯಿತು. ದುಃಖವು ಹೋಗಿ ಸುಖಕಾಲ ಬಂತು ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ಗಮನಿಸ್ತೇವೆ. ಎಸ್ತ್ರಳು ಈ ಐದು ಕಾರ್ಯಗಳಲ್ಲಿ ದೃಢವಾಗಿ ನಿಂತಹ ನಿಮಿತ್ತವಾಗಿ ಆ ದೇಶದಲ್ಲಿ ಇದ್ದಂಥ ಶತ್ರುವಿನ ಪೀಡೆ ತೊಲಗಿ ಹೋಗಿ ಅವರಿಗೆ ವಿಶ್ರಾಂತಿ ಉಂಟಾಯಿತು. ಎರಡನೇದಾಗಿ ಅವರ ಎಲ್ಲ ಸಂತಾಪಗಳು ನೀಗಲ್ಪಟ್ಟು ಅವರಿಗೆ ಪರಿಹಾರವಾಯಿತು, ಎಲ್ಲ ಕಷ್ಟಗಳು ಅವರಿಗೆ ಪರಿಹಾರವಾಯಿತು. ಮೂರನೇದಾಗಿ ಅವರಿಗೆ ಸಂತೋಷ ಉಂಟಾಯಿತು. ನಾಲ್ಕನೇದಾಗಿ ದೇವರ ವಾಕ್ಯ ಹೇಳ್ತದೆ, ಅವರ ದುಃಖ ಕಾಲವು ಹೋಗಿ ಅವರಿಗೆ ಸುಖ ಕಾಲ ಬಂತು ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ಗಮನಿಸ್ತೇವೆ. ಹೌದು ದೇವರ ಮಕ್ಕಳೇ, ನಮ್ಮ ದೇಶದಲ್ಲಿರುವಂಥ ಎಲ್ಲ ಕಷ್ಟಗಳು ನೀಗಲ್ಪಟ್ಟು ಪರಿಹಾರವು ಬರುತ್ತದೆ. ಎಲ್ಲ ಶತ್ರುವಿನ ಪೀಡೆ ನೀಗಲ್ಪಟ್ಟು ನಮ್ಮ ದೇಶಕ್ಕೆ ವಿಶ್ರಾಂತಿ ಉಂಟಾಗುತ್ತದೆ. ಎಲ್ಲ ದುಃಖ ಕಾಲಗಳು ನೀಗಲ್ಪಟ್ಟು ಸುಖ ಕಾಲವು ನಮ್ಮ ದೇಶಕ್ಕೆ ಪ್ರವೇಶ ಮಾಡುತ್ತದೆ. ಅದಕ್ಕಾಗಿ ನಾವು ಈ ದಿವಸಗಳಲ್ಲಿ ನಾವು ಹೆಚ್ಚೆಚ್ಚಾಗಿ ನಾ ಪ್ರಾರ್ಥನೆ ಮಾಡಲಿಕ್ಕಾಗಿ ನಾ ಹೋಗುವಂತರಾಗಿರೋಣ. ಒಂದು ಹಾಡಿನ ಪಲ್ಲವಿಯನ್ನು ನಾವು ಒಟ್ಟಾಗಿ ನಾವು ಹಾಡೋಣ. ದೇಶದ ಆಡಳಿತ ಕರ್ತನೆ ನಿನ್ನದಾಗಲಿ ಎಂಬುದಾಗಿ. ದೇಶದ ಆಡಳಿತ ಕರ್ತನೆ ನಿನದಾಗಲಿ. ದೇಶದ ಆಡಳಿತ ಕರ್ತನೆ ನಿನದಾಗಲಿ. ಬಡತನವ ನೀಗಿಸಯ್ಯಾ, ದೇಶದ ಬಡತನವ ನೀಗಿಸಯ್ಯಾ. ಕಷ್ಟವ ತೀರಿಸಯ್ಯಾ, ಕಷ್ಟವ ತೀರಿಸಯ್ಯಾ. ಯಜಮಾನನೆ ನನ್ನೇಸು ರಾಜನೆ, ಯಜಮಾನನೆ ನನ್ನೇಸು ರಾಜನೆ. ಆಸೆಯಲ್ಲ ಆಕಾಂಕ್ಷೆಯಲ್ಲ ನಿಂಚಿತ್ತ ಮಾಡುವುದೊಂದೇ. ನಮ್ಮ ಆಸೆಯಲ್ಲ ಆಕಾಂಕ್ಷೆಯಲ್ಲ ನಿಂಚಿತ್ತ ಮಾಡುವುದೊಂದೇ. ಆಸೆಯಲ್ಲ ಆಕಾಂಕ್ಷೆಯಲ್ಲ ನಿಂಚಿತ್ತ ಮಾಡುವುದೊಂದೇ.
Thank you, Holy Spirit. ಇದಲೇ ನಾವು ಪ್ರಾರ್ಥನೆ ಮಾಡೋಣ. ನಮ್ಮ ಕಣ್ಣುಗಳನ್ನು ಮುಚ್ಚಿ ಪರಲೋಕದಲ್ಲಿರುವಂತಹ ದೇವರ ಮುಖವನ್ನು ನೋಡುತ್ತಾ ದೇವರು ನಮಗೆ ಈ ಒಂದು ಕೂಟವನ್ನು ಆಶೀರ್ವಾದ ಮಾಡಿಕೊಟ್ಟದಕ್ಕಾಗಿ ದೇಶಕ್ಕಾಗಿ ಪ್ರಾರ್ಥನೆ ಮಾಡುವಂತಹ ಒಂದು ಆತ್ಮ ಭಾರವನ್ನು ದೇವರು ದಯಪಾಲಿಸಿದ್ದಕ್ಕಾಗಿ ದೇವರಿಗೆ ನಾವು ಸ್ತೋತ್ರ ಹೇಳುತ್ತಾ ಪ್ರಾರ್ಥನೆ ಮಾಡೋಣ. ಪರಿಶುದ್ಧನಾದ ದೇವರೇ, ಮತ್ತೊಂದು ಆವರ್ತಿ ನಾವು ನಿಮಗೆ ಸ್ತೋತ್ರಗಳನ್ನು ಸಲ್ಲಿಸ್ತೇವೆ ಸ್ವಾಮಿ. ಈ ದಿನದ ಈ ಒಂದು ವಿಶೇಷವಾದಂಥ ಕೂಟವನ್ನು ಆಶೀರ್ವಾದ ಮಾಡಿಕೊಟ್ಟದ್ದಕ್ಕಾಗಿ ಸ್ತೋತ್ರ ಹೇಳುತ್ತೇವೆ. ಮಾಡಿದಂಥ ಪ್ರಾರ್ಥನೆಗಳಲ್ಲಿ, ಹಾಡಿದಂಥ ಹಾಡುಗಳಲ್ಲಿ, ಕೇಳಿದಂಥ ದೇವರ ವಾಕ್ಯದಲ್ಲಿ ಎಲ್ಲದರಲ್ಲೂ ನಿಮ್ಮ ಪ್ರಸನ್ನತೆ ಇದ್ದು ಕರ್ತನೆ ಆರಂಭದಿಂದ ಕೊನೆಯ ತನಕ ಆಶೀರ್ವಾದಕರವಾಗಿ ನಡೆಸಿಕೊಟ್ಟದ್ದಕ್ಕಾಗಿ ನಾವು ಸ್ತೋತ್ರ ಹೇಳುತ್ತೇವೆ. ಮತ್ತೊಂದು ಆವರ್ತಿ ನಮ್ಮ ದೇಶಕ್ಕಾಗಿ, ನಮ್ಮ ರಾಜ್ಯಕ್ಕಾಗಿ, ನಮ್ಮ ಜಿಲ್ಲೆಗಾಗಿ, ನಮ್ಮ ಪಟ್ಟಣಗಳಿಗಾಗಿ ನಾವು ಸ್ತೋತ್ರ ಹೇಳುತ್ತೇವೆ ಕರ್ತನೆ. ಶಾರೀರಿಕವಾದಂಥ ಒಂದು ಸ್ವಾತಂತ್ರ್ಯ ಲಭಿಸಿರುವುದಾದರೂ ಕರ್ತನೆ ಆತ್ಮಿಕವಾದಂಥ ಸ್ವಾತಂತ್ರ್ಯಕ್ಕಾಗಿ ನಾವು ಸ್ತೋತ್ರ ಹೇಳಿ ಪ್ರಾರ್ಥನೆ ಮಾಡುತ್ತೇವೆ ಯೇಸುವಿನ ನಾಮದಲ್ಲಿ. ನಮ್ಮ ದೇಶಕ್ಕೂ, ನಮ್ಮ ರಾಜ್ಯಕ್ಕೂ, ನಮ್ಮ ಪಟ್ಟಣಕ್ಕೂ, ನಮ್ಮ ಜಿಲ್ಲೆಗಳಿಗೂ, ನಮ್ಮ ಜನರಿಗೂ ಕರ್ತನೆ ಆತ್ಮಿಕವಾದಂಥ ಬಿಡುಗಡೆ, ಕರ್ತನೆ ಶಾಪದಿಂದ, ಪಾಪದಿಂದ, ಮರಣದಿಂದ, ಸೈತಾನನಿಂದ ಬಿಡುಗಡೆ ಉಂಟಾಗಿ ನಿಜವಾದಂಥ ಸ್ವಾತಂತ್ರ್ಯ ದೊರಕಲಿ ಎಂದು ನಾವು ಪ್ರಾರ್ಥಿಸ್ತೇವೆ ಸ್ವಾಮಿ. ಕರ್ತನೇ, ನೀವು ಹಾಗೆ ಬಿಡುಗಡೆ ಕೊಟ್ಟದ್ದಕ್ಕಾಗಿ ಸ್ತೋತ್ರ ಹೇಳುತ್ತೇವೆ. ನಿಮ್ಮ ಪಾದದಲ್ಲಿ ನಮ್ಮನ್ನೇ ನಾವು ತಗ್ಗಿಸಿಕೊಳ್ಳುತ್ತೇವೆ. ಸಕಲ ಮಹಿಮೆ ನಿಮಗೆ ಸಲ್ಲಿಸುತ್ತೇವೆ ಯೇಸುವಿನ ನಾಮದಲ್ಲಿ ತಂದೆ, ಆಮೆನ್.